ಬಾಕಾಶ ತಯಾರು ಮಾಡೋದು ಹೇಗೆ ಅಂತಂದರೆ, ಮೊದಲು ನಾವು ಬಾಳೆಕಾಯಿಯನ್ನು ಸಿಪ್ಪೆ ಸಮೇತವಾಗಿ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಕೊಂಡ ನಂತರ ಅದನ್ನು ನಾವು ಸಿಪ್ಪೆ ತೆಗೆದು ನಾವು ಚಕ್ಲಿ ಒತ್ತುವಂಥ ಒರಳಿನಲ್ಲಿ ಹಾಕಿಬಿಟ್ಟು ಒಂದು ಚಿಕ್ಕ ಏನು ಶಾವಿಗೆಯ ಏನು ಪ್ಲೇಟ್ ಇರುತ್ತೆ ಅದನ್ನು ಹಾಕಿಬಿಟ್ಟು ನಾವು ಒತ್ತಿ ಬಿಸಿ ಇದ್ದಾಗನೇ ಬಾಳೆಕಾಯಿಯನ್ನು ಒತ್ತಿದಾಗ ನಮಗೆ ಶಾವಿಗೆ ರೂಪದಲ್ಲಿ ಬಾಳೆಕಾಯಿ ಲಭ್ಯ ಆಗುತ್ತೆ. ಅದನ್ನು ನಾವು ಯಾವ ರೀತಿ ಉಪ್ಪಿಟ್ಟಿಗೆ ನಾವು ಒಗ್ಗರಣೆಯನ್ನು ಹಾಕ್ತೀವಿ ಅಥವಾ ಅವಲಕ್ಕಿಗೆ ಒಗ್ಗರಣೆಯನ್ನು ಹಾಕ್ತೀವಿ ಆ ರೀತಿ ಒಗ್ಗರಣೆಯಲ್ಲಿ ಕಲಸಿಬಿಟ್ರೆ ನಮಗೆ ಬಾಕಾಶ ತಯಾರಾಗುತ್ತೆ. ಬಿಸಿ ಬಿಸಿ ತಿನ್ನೋದಿದ್ರೆ ಬಿಸಿ ಮಾಡ್ಬೋದು. ಇದು ನಿಮ್ಗೆ ಉಪ್ಪಿಟ್ಟಿಗಿಂತ ಸುಲಭ ಮಾಡೋದು, ಬಾಳೆಕಾಯಿ ಇರುತ್ತಲ್ಲ ನಿಮಗೆ.